ಹಾಯ್ ಫ್ರೆಂಡ್ಸ್ ಮಾಯ ಲೋಕ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಹೆಸರು ಶುಭಾ ಶರಣ್ ಫ್ರೆಂಡ್ಸ್ ಯಾವಾಗ್ಲಾದ್ರೂ ನಾವು ಡ್ರೈ ಫ್ರೂಟ್ಸ್ ಬಗ್ಗೆ ಮಾತಾಡ್ಕೊತಾ ಬಂದ್ರೆ ಅವಾಗ ಎಲ್ಲದಕ್ಕಿನ ಮೊದಲನೇದಾಗಿ ನೆನಪಾಗುವಂತ ಡ್ರೈ ಫ್ರೂಟ್ ಬಂದು ಬಾದಾಮಿ ಅದಕ್ಕಾಗಿ ನಾವು ಈ ವಿಡಿಯೋದಲ್ಲಿ ಪ್ರತಿ ದಿವಸ ನಾವು ಎಷ್ಟು ಬಾದಾಮಿಯನ್ನ ತಗೋಬೇಕು ಮತ್ತೆ ಹೇಗೆ ಬಾದಾಮಿಯನ್ನ ತಿನ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಇದನ್ನ ತಿನ್ನೋದ್ರಿಂದ ನಮಗೆ ಯಾವ ರೀತಿಯಾದಂತ ಆರೋಗ್ಯ ಪ್ರಯೋಜನಗಳು ದೊರೆಯುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಬಾದಾಮಿ ನಮ್ಮನ್ನು ಎಷ್ಟೋ ಅನಾರೋಗ್ಯ ಸಮಸ್ಯೆಗಳಿಂದ ಕಾಪಾಡುತ್ತೆ ಆದ್ರೆ ಯಾರಾದ್ರೆ ಪ್ರತಿ ದಿಸ ಅವರ ಡಯಟ್ ನಲ್ಲಿ ಬಾದಾಮಿಯನ್ನ ತಿನ್ಬೇಕು ಅನ್ಕೊಂಡ್ರೆ ಅಂತವರು ಎಷ್ಟು ಕ್ವಾಂಟಿಟಿಯಲ್ಲಿ ಬಾದಾಮಿಯನ್ನ ತಿನ್ಬೇಕು ಮತ್ತೆ ಹೇಗೆ ತಿನ್ಬೇಕು ಅಂತ ಖಂಡಿತವಾಗ್ಲು ತಿಳ್ಕೊಬೇಕು ಯಾಕೆಂದ್ರೆ ಇದನ್ನ ಹೆಚ್ಚಾಗಿ ತಿನ್ನೋದ್ರಿಂದಲೂ ಕೂಡ ನಮ್ಮ ಶರೀರಕ್ಕೆ ಅನಾರೋಗ್ಯವನ್ನು ಉಂಟು ಮಾಡುತ್ತೆ ಹಾಗೆ ಯಾರು ಬಾದಾಮಿಯನ್ನ ತಿನ್ಬೇಕು ಯಾರು ತಿನ್ನಬಾರದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮತ್ತೆ ಯಾವ ಸಮಯದಲ್ಲಿ ಬಾದಾಮಿಯನ್ನ ತಗೊಳ್ಳೋದ್ರಿಂದ ಶರೀರಕ್ಕೆ ಒಳ್ಳೇದು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಮತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿನ ಮೊದಲು ನೀವು ಕೂಡ ಈ ರೀತಿಯಾದಂಥ ಹೆಲ್ತ್ ಟಿಪ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರಾ ಹಾಗಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೀವು ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇದೇ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕೋನನ್ನು ಕೂಡ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ಹೊಸ ವೀಡಿಯೋಸ್ಗಳನ್ನ ಮೊದಲು ನೀವೇ ನೋಡ್ಬೋದು ಫ್ರೆಂಡ್ಸ್ ನೀವು ಒಂದು ಲೈಕ್ ಕೊಡೋದರಿಂದ ನಾವು ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋಗಳು ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದವರಾಗ್ತೀರಾ ಫ್ರೆಂಡ್ಸ್ ಬಾದಾಮಿಯನ್ನ ಸರಿಯಾದ ಅಳತೆಯಲ್ಲಿ ಮತ್ತು ಸರಿಯಾದ ಪದ್ಧತಿಯಲ್ಲಿ ತಿಂದ್ರೆ ಇದು ನಮ್ಮ ಶರೀರದಲ್ಲಿರುವಂತಹ ವಿಷ ಪದಾರ್ಥಗಳನ್ನ ತೊಲಗಿಸಿ ನಮ್ಮ ಶರೀರವನ್ನ ಡಿಟಾಕ್ಸ್ ಮಾಡುತ್ತೆ ಹಾಗೆಯೇ ನಮ್ಮ ಶರೀರದಲ್ಲಿ ಹೈ ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ಡಯಾಬಿಟೀಸ್ ಮತ್ತು ಹೃದಯ ಸಮಸ್ಯೆಗಳನ್ನ ಕಡಿಮೆ ಮಾಡುವುದಕ್ಕೆ ಹಾಗೆ ಕೀಲು ನೋವು ಕ್ಯಾನ್ಸರ್ನಂತಹ ಭಯಾನಕ ಕಾಯಿಲೆಗಳಿಂದ ನಮ್ಮನ್ನು ದೂರವಿರಿಸುತ್ತೆ ಇಷ್ಟೇ ಅಲ್ಲದೆ ನಮ್ಮ ಚರ್ಮಕ್ಕೂ ನಮ್ಮ ಕೂದಲಿಗೂ ನಮ್ಮ ಬ್ರೈನ್ ಅನ್ನ ಹೆಚ್ಚಿಸ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಸಹಾಯ ಮಾಡುತ್ತೆ ಬಾದಾಮಿಯಲ್ಲಿ ಪ್ರೋಟೀನ್ ಆಂಟಿ ಆಕ್ಸಿಡೆಂಟ್ಸ್ ಫೈಬರ್ ಕಾರ್ಬೋಹೈಡ್ರೇಟ್ಸ್ ಕಾಪರ್ ಜಿಂಕ್ ಬಯೋಟಿನ್ ವಿಟಮಿನ್ ಮೆಗ್ನೀಷಿಯಂ ಮತ್ತು ಹೆಲ್ದಿ ಫ್ಯಾಟ್ಸ್ ನಂತವು ಪೋಷಕಗಳು ತುಂಬಾನೇ ಹೆಚ್ಚಾಗಿ ಇರುತ್ತವೆ ಅದಕ್ಕಾಗಿ ಪ್ರತಿ ದಿಸ ನಾವು ಎಷ್ಟು ಮೊತ್ತದಲ್ಲಿ ಬಾದಾಮಿಯನ್ನ ತಿನ್ಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೋಬೇಕು ಫ್ರೆಂಡ್ಸ್ ನೀವು ಪ್ರತಿ ದಿಸ ಹನ್ನೆರಡರಿಂದ ಹದಿನೈದು ಬಾದಾಮಿಯನ್ನ ಮಾತ್ರ ತಿನ್ಬೇಕು ಅದಕ್ಕಿಂತಲೂ ಜಾಸ್ತಿ ತಿನ್ನಬಾರದು ಹಾಗೆ ಯಾರಾದ್ರೆ ಹೊಸದಾಗಿ ಬಾದಾಮಿಯನ್ನ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅಂಥವರು ಮೊದಲಿಗೆ ನಾಲ್ಕರಿಂದ ಐದು ಬಾದಾಮಿಯಿಂದ ಸ್ಟಾರ್ಟ್ ಮಾಡಿ ಈ ರೀತಿ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ವಲ್ಪವಾಗಿ ಹೆಚ್ಚಿಸ್ಕೊಳ್ತಾ ತಿನ್ನಬಹುದು ಹಾಗೆ ಯಾವಾಗ್ಲೂ ಕೂಡ ಬಾದಾಮಿಯನ್ನ ನೆನೆಸಿಟ್ಟುಕೊಂಡು ಮಾತ್ರವೇ ತಿನ್ನಬೇಕು ಯಾಕೆಂದ್ರೆ ಈ ರೀತಿ ತಿನ್ನೋದ್ರಿಂದ ನಮ್ಮ ಶರೀರಕ್ಕೆ ಎಷ್ಟೋ ಆರೋಗ್ಯ ಪ್ರಯೋಜನಗಳು ದೊರೆಯುತ್ತೆ ಇದಕ್ಕಾಗಿ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಬಾದಾಮಿಯನ್ನ ನೆನೆಸಿಟ್ಟು ಮಾರನೇ ದಿವಸ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದರ ಸಿಪ್ಪೆಯನ್ನ ತೆಗೆದು ಬಾದಾಮಿಯನ್ನ ತಿನ್ನಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಶರೀರದಲ್ಲಿ ಉಷ್ಣತೆ ಕಡಿಮೆ ಆಗುತ್ತೆ ಹಾಗೆ ಬಾದಾಮಿ ಸುಲಭವಾಗಿ ಜೀರ್ಣವಾಗಿ ಅದರಲ್ಲಿರ್ತಕ್ಕಂಥ ಪೋಷಕ ಗುಣಗಳು ನಿಮ್ಮ ಶರೀರಕ್ಕೆ ಪೂರ್ತಿಯಾಗಿ ಒದಗಿಸುತ್ತೆ ಹಾಗೆ ಫ್ರೆಂಡ್ಸ್ ಯಾವಾಗ್ಲೂ ಕೂಡ ಹೇಳಿದ ಕ್ವಾಂಟಿಟಿಗಿಂತ ಜಾಸ್ತಿ ಬಾದಾಮಿಯನ್ನ ತಿನ್ನಬಾರದು ಯಾಕೆಂದ್ರೆ ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಬಾದಾಮಿಯನ್ನ ತಿಂದರೆ ನಮ್ಮ ಶರೀರದಲ್ಲಿ ಫೈಬರ್ನ ಕ್ವಾಂಟಿಟಿ ಜಾಸ್ತಿ ಆಗಿ ಇದರಿಂದಾಗಿ ನಮ್ಮ ಹೊಟ್ಟೆಯಲ್ಲಿ ಮಲಬದ್ಧತೆ ಅಂದ್ರೆ ಕಾನ್ಸ್ಟಿಪೇಷನ್ ನ ಸಮಸ್ಯೆ ಬರುತ್ತೆ ಬಾದಾಮಿಯನ್ನ ಚಿಕ್ಕ ವಯಸ್ಸಿನವರು ದೊಡ್ಡವರು ಯಾರ್ ಬೇಕಾದ್ರೂ ಕೂಡ ತಿನ್ನಬಹುದು ಆದರೆ ಯಾರಿಗಾದ್ರೆ ಕಿಡ್ನಿ ಸ್ಟೋನ್ಸ್ ಅಂದ್ರೆ ಕಿಡ್ನಿಗಳಲ್ಲಿ ಕಲ್ಲು ಇರುತ್ತೋ ಅಂತವರು ಬಾದಾಮಿ ಅಲ್ಲದೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ ಅನ್ನು ಸಹ ಕಡಿಮೆ ಮೊತ್ತದಲ್ಲಿ ತಗೋಬೇಕು ಯಾಕೆಂದ್ರೆ ಬಾದಾಮಿಯಲ್ಲಿ ಮತ್ತು ಉಳಿದಂತ ಡ್ರೈ ಫ್ರೂಟ್ಸ್ಗಳಲ್ಲಿ ಆಕ್ಸೊಲೇಟ್ ನ ಶಾತ ತುಂಬಾ ಹೆಚ್ಚಾಗಿಯೇ ಇರುತ್ತೆ ಇದು ನಿಮ್ಮ ಕಿಡ್ನಿಯಲ್ಲಿರುವಂತಹ ಸ್ಟೋನ್ ಸೈಜ್ ಅನ್ನ ಇನ್ನು ಹೆಚ್ಚಾಗಿ ಬೆಳೆಸುತ್ತೆ ಹಾಗೆ ಬಾದಾಮಿ ತಿನ್ನೋದು ಪ್ರೆಗ್ನೆನ್ಸಿ ಮಹಿಳೆಯರಿಗೆ ತುಂಬಾನೇ ಒಳ್ಳೆಯದು ಮತ್ತು ನೆನೆಸಿಟ್ಟಿರುವಂತ ಬಾದಾಮಿಯನ್ನ ಪ್ರೆಗ್ನೆನ್ಸಿ ಲೇಡೀಸ್ ಖಂಡಿತವಾಗ್ಲೂ ತಿನ್ನಬೇಕು ಇದರಿಂದಾಗಿ ಹೊಟ್ಟೆಯಲ್ಲಿ ಬೆಳೆಯುವಂತ ಮಗುವಿನ ಶರೀರಕ್ಕೆ ಎಲ್ಲಾ ವಿಧವಾದಂಥ ಪೋಷಕ ಗುಣಗಳು ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿ ದೊರೆಯುತ್ತೆ ಇಷ್ಟೇ ಅಲ್ಲದೆ ನಮ್ಮ ಶಕ್ತಿಯನ್ನ ಹಾಗೆ ನಮ್ಮ ಚರ್ಮದ ಕಾಂತಿಯನ್ನು ಸಹ ಹೆಚ್ಚಿಸುತ್ತೆ ಹಾಗೆ ನಮ್ಮ ಕೀಲು ನೋವನ್ನು ಕಡಿಮೆ ಮಾಡುತ್ತೆ ಕಣ್ಣಿನ ದೃಷ್ಟಿಯನ್ನು ಸಹ ಹೆಚ್ಚಿಸುತ್ತೆ ಮತ್ತು ನಮ್ಮ ಮೆದುಳಿನ ಪವರನ್ನು ಹೆಚ್ಚಿಸಿ ಜ್ಞಾಪಕ ಶಕ್ತಿಯನ್ನು ಮತ್ತಷ್ಟು ಬಲಗೊಳಿಸುತ್ತೆ ಫ್ರೆಂಡ್ಸ್ ಇವಾಗ ನಮ್ಮ ಶರೀರದ ತೂಕವನ್ನು ಕಡಿಮೆ ಮಾಡುವುದಕ್ಕೆ ಹಾಗೆ ತೂಕವನ್ನು ಹೆಚ್ಚಿಸಲಿಕ್ಕೆ ಬಾದಾಮಿಯನ್ನ ಹೇಗೆ ತಗೋಬೇಕು ಅನ್ನೋದು ಕೂಡ ನೋಡೋಣ ಯಾರಾದರೆ ಶರೀರದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಅನ್ಕೊಂಡಿದ್ದೀರೋ ಅಂಥವರು ಬೆಳಗ್ಗಿನ ಸಮಯದಲ್ಲಿ ಬ್ರೇಕ್ಫಾಸ್ಟ್ಗಿಂತ ಮೊದಲು ಬಾದಾಮಿಯನ್ನು ತಿನ್ನಬೇಕು ಯಾಕೆಂದ್ರೆ ಇದರಲ್ಲಿರ್ತಕ್ಕಂಥ ಫೈಬರ್ ನಮ್ಮ ಶರೀರದಲ್ಲಿರ್ತಕ್ಕಂಥ ಮೆಟಬಾಲಿಸಂ ರೇಟ್ ಅನ್ನು ಹೆಚ್ಚಿಸುತ್ತೆ ಇದರಿಂದಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಕೊಬ್ಬು ತುಂಬಾ ವೇಗವಾಗಿ ಕರಗಿ ಹೋಗುತ್ತೆ ಹಾಗೆ ನಮ್ಮ ಶರೀರಕ್ಕೆ ಹೆಚ್ಚಾಗಿ ಎನರ್ಜಿಯನ್ನು ಕೂಡ ಕೊಡುತ್ತೆ ಇದರಿಂದಾಗಿ ನಮಗೆ ಹೆಚ್ಚಾಗಿ ಹೊಟ್ಟೆ ಹಸಿವಾಗುವುದು ಕಡಿಮೆ ಆಗುತ್ತೆ ಹಾಗೆ ಯಾರಾದ್ರೆ ಹೆಚ್ಚಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಜಿಮ್ ಎಕ್ಸಸೈಸ್ ಮೂವತ್ತು ನಿಮಿಷಕ್ಕಿಂತ ಜಾಸ್ತಿ ಮಾಡ್ತಾ ಇರ್ತಾರೋ ಅಂಥವರು ಮಾತ್ರ ವರ್ಕೌಟ್ ಮಾಡುವ ಮೂವತ್ತು ನಿಮಿಷದ ಮುಂಚೆ ಅಥವಾ ವರ್ಕೌಟ್ ಮಾಡಿದ ನಂತರ ಬಾದಾಮಿಯನ್ನು ತಿನ್ನಬೇಕು ಹಾಗೆ ಯಾರಾದ್ರೆ ಶರೀರದ ತೂಕವನ್ನು ಹೆಚ್ಚಿಸ್ಕೋಬೇಕು ಅನ್ಕೋತಾರೋ ಅಂಥವರು ಬಾದಾಮಿ ಮತ್ತು ಹಾಲನ್ನು ಬೆರೆಸಿ ತಗೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದಕ್ಕಾಗಿ ನೀವು ಒಂದು ಗ್ಲಾಸ್ ಹಾಲಿಗೆ ಒಂದು ನಾಲ್ಕರಿಂದ ಐದು ಬಾದಾಮಿಯನ್ನು ಹಾಕಿ ಒಂದು ನಾಲ್ಕು ಖರ್ಜೂರವನ್ನು ಹಾಕಿ ಒಂದು ಎರಡು ಗಂಟೆಗಳ ಕಾಲ ನೆನೆಸಿಡಬೇಕು ಆ ನಂತರ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಆ ರೀತಿ ತಯಾರಿಸಿಕೊಂಡಿಟ್ಟ ಆ ಹಾಲನ್ನು ಕುಡಿಯೋದ್ರಿಂದ ಇದರಲ್ಲಿರುವಂಥ ಪೋಷಕ ಗುಣಗಳು ಎರಡರಷ್ಟು ಹೆಚ್ಚಿಸಿ ತುಂಬಾ ವೇಗವಾಗಿ ನಿಮ್ಮ ಶರೀರದ ತೂಕವನ್ನು ಹೆಚ್ಚಿಸುತ್ತೆ ಸೊ ಫ್ರೆಂಡ್ಸ್ ಬಾದಾಮಿಯನ್ನು ಹೆಚ್ಚಾಗಿ ನೆನೆಸಿಟ್ಟು ತಿನ್ನುವುದಕ್ಕೆ ಟ್ರೈ ಮಾಡಿ ಅವಾಗವಾಗ ಒಂದು ಅಥವಾ ಎರಡು ಬಾದಾಮಿಯನ್ನ ಡೈರೆಕ್ಟಾಗಿ ತಿನ್ನಿ ಇನ್ನು ಮಕ್ಕಳಿಗೆ ಕೊಡುವುದಾದರೆ ಪ್ರತಿ ದಿವಸ ಮೂರು ಬಾದಾಮಿಯನ್ನು ರಾತ್ರಿ ಮಲಗುವಾಗ ನೆನೆಸಿಟ್ಟು ಮಾರನೇ ದಿವಸ ಬೆಳಗ್ಗೆ ಸಿಪ್ಪೆಯನ್ನು ತೆಗೆದುಬಿಟ್ಟು ತಿನ್ಲಿಕ್ಕೆ ಕೊಡಬಹುದು ಈ ರೀತಿಯಾಗಿ ಪ್ರತಿದಿನ ತಿಂದರೂ ಅವರ ಶರೀರಕ್ಕೆ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಪ್ರತಿ ದಿವಸ ನಾವು ಬಾದಾಮಿಯನ್ನು ಎಷ್ಟು ಪ್ರಮಾಣದಲ್ಲಿ ಹಾಗೆ ಯಾವ ಸಮಯದಲ್ಲಿ ತಗೋಬೇಕು ಅಂತ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಇದೇ ರೀತಿಯಾದಂಥ ಒಳ್ಳೆ ಒಳ್ಳೆ ಹೆಲ್ತ್ ಟಿಪ್ಗಳಿಗಾಗಿ ಹಿಂದೆ ನಮ್ಮ ಮಾಯಾಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್